ಹಾಯ್ ಹಲೋ, ವೆಲ್ಕಮ್ ಟು ಮೈ ಚಾನೆಲ್. ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬ ಹಾಗೂ ಮೊಹರಂ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ನನ್ನ ಯೂಟ್ಯೂಬ್ ಚಾನೆಲ್ನಲ್ಲಿ ಒಂದು ವಿಶೇಷವಾದ ಸಂಕಲನದ ಟ್ರಿಕ್ ಅನ್ನು ತಂದಿದ್ದೀನಿ, ಭಿನ್ನರಾಶಿಗಳ ಸಂಕಲನ. ಇದನ್ನು ಮೊದಲೇ ವಿಡಿಯೋದಲ್ಲಿ ಹಾಕಿದ್ದೆ, ಟೆಕ್ನಿಕಲ್ ಪ್ರಾಬ್ಲಮ್ನಿಂದಾಗಿ ಈ ವಿಡಿಯೋ ಡಿಲೀಟ್ ಆಗಿತ್ತು. ಮತ್ತೊಮ್ಮೆ ಸಬ್ಸ್ಕ್ರೈಬರ್ಸ್ಗಳ ಬೇಡಿಕೆಯಿಂದ ಈ ವಿಡಿಯೋನ ಹಾಕ್ತಾ ಇದ್ದೀನಿ. ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಇಲ್ಲಿ ಸ್ಕಿಪ್ ಮಾಡಕ್ ಹೋಗಬೇಡಿ. ಹೊಸಬ್ರಿಗಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಮತ್ತೊಬ್ರಿಗೂ ಶೇರ್ ಮಾಡಿ. ಹಾಗಾದ್ರೆ ವಿಡಿಯೋನ ಶುರು ಮಾಡೋಣವಾ? ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಒಂದು ಸಂತೋಷದ ವಿಷಯವನ್ನ ಹೇಳ್ತೀನಿ. ಏನಂದ್ರೆ, ನನ್ನ ಯೂಟ್ಯೂಬ್ನಲ್ಲಿ ಇರುವಂತಹ ಕೆಲವೊಂದು ವಿಡಿಯೋಗಳು ಯೂಟ್ಯೂಬ್ನ ಟಾಪ್ ಲಿಸ್ಟ್ನಲ್ಲಿ ಬರೋದಕ್ಕೆ ಶುರುವಾಗ್ತಾ ಇದೆ. ಇದಕ್ಕೆಲ್ಲ ಕಾರಣ ನಿಮ್ಮ ವೀಕ್ಷಣೆ. ಹಾಗಾಗಿ ಪ್ರತಿಯೊಬ್ಬರು ನನ್ನ ವಿಡಿಯೋಗಳನ್ನು ವೀಕ್ಷಿಸ್ತಾರೆ, ಕಂಪ್ಲೀಟ್ ಆಗಿ ವೀಕ್ಷಿಸ್ತಾರೆ. ಇನ್ನೊಂದು ಖುಷಿ ವಿಚಾರ ಅಂದರೆ, ಬೇರೆ ದೇಶದಲ್ಲಿರುವಂತಹ ಕನ್ನಡಿಗರು ಕೂಡ ನನ್ನ ವಿಡಿಯೋ ಚಾನೆಲ್ನನ್ನು ನೋಡ್ತಾ ಇದ್ದಾರೆ. ಉತ್ತಮ ಪ್ರತಿಕ್ರಿಯೆಗಳು ಬರ್ತಾ ಇವೆ. ನನ್ನ ಯೂಟ್ಯೂಬ್ ಚಾನೆಲ್ನ ಸಹಕರಿಸಿದ್ದಕ್ಕೆ ಧನ್ಯವಾದಗಳು. ಬೇರೆ ಬೇರೆ ಯೂಟ್ಯೂಬರ್ಸ್ ಅನ್ನು ಕೂಡ ನೀವು ಸಪೋರ್ಟ್ ಮಾಡ್ತಾ ಇರಿ. ಹಾಗಾದ್ರೆ ಶುರು ಮಾಡೋಣವಾ? ಈ ವಿಡಿಯೋದಲ್ಲಿ ಭಿನ್ನ ರಾಶಿಗಳನ್ನ ಸಂಕಲನ ಮಾಡೋದು ಹೇಗೆ ಅನ್ನೋದನ್ನ ತಿಳಿಸಿಕೊಡ್ತಾ ಇದ್ದೀನಿ. ನೀವಾಗಲೇ ಪಿಕ್ಚರ್ ಅನ್ನ ನೋಡಿರ್ಬೋದು, ಥಂಬ್ನೇಲ್ನಲ್ಲಿ ಒಂದು ಚಿತ್ರನ ಬಿಡಿಸಿದ್ದೀನಿ. ಏನಪ್ಪಾ ಅಂದ್ರೆ, ಬಟರ್ಫ್ಲೈನ ಬಿಡಿಸಿದ್ದೀನಿ. ಈ ಬಟರ್ಫ್ಲೈ ಮೆಥಡ್ ಮುಖಾಂತರ ಸುಲಭವಾಗಿ ಭಿನ್ನರಾಶಿಗಳನ್ನ ಯಾವ ರೀತಿ ಕೂಡಿಸಬಹುದು ಅನ್ನೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಮೊದಲನೇ ಎಕ್ಸಾಂಪಲ್ ನೋಡೋಣ. 1/5 + 3/4, ಇಲ್ಲಿ ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್, ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್. ಭಿನ್ನರಾಶಿಗಳನ್ನ ಸಂಕಲನ ಮಾಡಬೇಕಾದ್ರೆ ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ ಎರಡನ್ನ ಗಮನಿಸಬೇಕು. ಇಲ್ಲಿ ಡಿನಾಮಿನೇಟರ್ನಲ್ಲಿ 5 ಮತ್ತು ಈ ಕಡೆ 4 ಇದೆ. ಈ ಡಿನಾಮಿನೇಟರ್ಗಳನ್ನ ಕೂಡಿಸಬೇಕಾದ್ರೆ ಲಸ ಅ ಮತ್ತು ಮಸ ಅಗಳನ್ನ ಕಂಡುಹಿಡ್ಕೋಬೇಕಾಗತ್ತೆ. ಹಲವಾರು ಸಂಖ್ಯೆಗಳನ್ನ ಕೊಟ್ಟಾಗ ಯಾವ ರೀತಿ ಲಸ ಅ ಮತ್ತು ಮಸ ಅ ತೆಗಿಬೇಕು ಅನ್ನೋದನ್ನ ನಾನು ಹಿಂದಿನ ಕೆಲವು ವಿಡಿಯೋಗಳಲ್ಲಿ ಹಾಕಿದ್ದೀನಿ. ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಕೂಡ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ಭಿನ್ನ ರಾಶಿಗಳಲ್ಲಿ ಯಾವ ರೀತಿ ಸಂಕಲನ ಮಾಡಬಹುದು ಅನ್ನೋದು ನೋಡೋಣ. ಇಲ್ಲಿ ಡಿನಾಮಿನೇಟರ್ 5 ಇದೆ, ಈ ಕಡೆ 4 ಇದೆ. ಈ ಎರಡು ಸಂಖ್ಯೆಗಳು ಬೇರೆ ಬೇರೆ ಇದ್ದಾಗ ಯಾವ ರೀತಿ ಆಡ್ ಮಾಡಬೇಕು ನೋಡೋಣ. ಈ 5 ಅನ್ನ ಈ ರೀತಿ ಜಾಯಿಂಟ್ ಮಾಡ್ಕೋಬೇಕು. ಈ ನ್ಯೂಮರೇಟರ್ ಮತ್ತು ಈ ಡಿನಾಮಿನೇಟರ್ನ ಜಾಯಿನ್ ಮಾಡ್ಕೋಬೇಕು. ಓಕೆ, ಏನಪ್ಪಾ ಅಂದ್ರೆ, ಈ ನ್ಯೂಮರೇಟರ್ ಅನ್ನ ಈ ಡಿನಾಮಿನೇಟರ್ ಜೊತೆ ಮಲ್ಟಿಪ್ಲೈ ಮಾಡಬೇಕು. 1 × 4 = 4, ಹಾಗೇನೆ 5 × 3 = 15. ನೆಕ್ಸ್ಟ್ ಏನ್ ಮಾಡೋದು, ಎರಡು ಡಿನಾಮಿನೇಟರ್ನ ಮಲ್ಟಿಪ್ಲೈ ಮಾಡೋದು. 5 × 4 = 20. ಫಸ್ಟ್ ಸ್ಟೆಪ್ ಆಯ್ತು. ನೆಕ್ಸ್ಟ್ ಏನ್ ಮಾಡೋದು, ಇಲ್ಲಿ ಎಡಿಷನ್ ಮಾಡಬೇಕು. 4 + E15 ಇಲ್ಲಿಡೋದು, 15 ÷ 20 = 19/20. ಈ ರೀತಿ ಬಟರ್ಫ್ಲೈ ಚಿತ್ರದ ಮೂಲಕ ಎಡಿಷನ್ ಅನ್ನ ಮಾಡಬಹುದು. ಹಾಗೆ ಈ ನೆಕ್ಸ್ಟ್ ಎಕ್ಸಾಂಪಲ್ ನೋಡೋಣ. ಈ ಡಿನಾಮಿನೇಟರ್ ಮತ್ತು ಈ ನ್ಯೂಮರೇಟರ್ ನ ಕನೆಕ್ಟ್ ಮಾಡ್ಕೋಣ. 7. ಓಕೆ, ನೆಕ್ಸ್ಟ್ ಇದು ನ್ಯೂಮರೇಟರ್ ಮತ್ತು ಈ ಡಿನಾಮಿನೇಟರ್ ನ ಕನೆಕ್ಟ್ ಮಾಡ್ಕೋಬೇಕು. ಓಕೆ ಓಕೆ, 2 × 8 = 16, 7 × 3 = 21. ಹಾಗೆ ಈ ಎರಡು ಡಿನಾಮಿನೇಟರ್ನ ಮಲ್ಟಿಪ್ಲೈ ಮಾಡಿದ್ರೆ
56. ನೋಡೋಣ ಎಡಿಷನ್ ಹೇಗಾಗತ್ತೆ ಅಂತ. 16 ಪ್ಲಸ್ 21 ಬೈ 56. ಇವಾಗ ಆ್ಯಡ್ ಮಾಡಿದ್ರೆ 37 ಬೈ 56. ಈ ರೀತಿ ಈಸಿಯಾಗಿ ಕೆಲವೇ ಕೆಲವು ಸೆಕೆಂಡ್ಗಳಲ್ಲಿ ಭಿನ್ನ ರಾಶಿಗಳ ಸಂಕಲನವನ್ನ ಮಾಡಬಹುದು. ವಿಡಿಯೋ ಇಷ್ಟ ಆಯ್ತಲ್ವಾ? ಇಲ್ಲೇ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ.